thank mm -hmm. you ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಎಷ್ಟು ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ಒಂದು ಕೆ ಜಿ ಅಳತೆನಲ್ಲಿ ಚಿಕನ್ ಕಬಾಬ್ ಹೇಗೆ ಮಾಡಿತು ಮನೆಯಲ್ಲೇ ಅನ್ನೋ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗುತ್ತೆ ಟೇಸ್ಟಿಯಾಗುತ್ತೆ ಸರಿ ಟ್ರೈ ಮಾಡಿದ್ರೆ ಪದೇ ಪದೇ ಮಾಡ್ತೀರಾ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಬಾಣಲಿನಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ನ ತಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ತಗೋಬೇಕು ನೀವು ಚಿಕನ್ ಶಾಪಲ್ಲಿ ಹೇಳಿದ್ರೆ ಕಬಾಬ್ಗೆ ಅಂತ ಅವ್ರು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಡ್ತಾರೆ ಇದಕ್ಕೆ ಮೂರು ಟೇಬಲ್ ಚಮಚದಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಸೇಮ್ ಕ್ವಾಂಟಿಟಿನಲ್ಲಿ ಕಾರ್ನ್ಫ್ಲೋರ್ ಕೂಡ ಹಾಕೋತಾ ಇದ್ದೀನಿ ಕಾರ್ನ್ಫ್ಲೋರ್ ಮತ್ತು ಮೈದಾ ಹಿಟ್ಟು ಮಸ್ಟ್ ಅಂತ ಹೇಳ್ಬೋದು ಸೊ ಇದ್ರ ಜೊತೆಗೆ ಕಬಾಬ್ ಎಕ್ಸ್ಟ್ರಾ ಗರ್ಗರಿಯಾಗಿ ಒಳಗಡೆ ಸಾಫ್ಟಾಗಿ ಬರಬೇಕು ಅಂದರೆ ಎರಡು ಟೇಬಲ್ ಚಮಚದಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕೋಬೇಕು ಸೊ ಕಾರ್ನ್ಫ್ಲೋರ್ ಮೈದಾ ಅಕ್ಕಿ ಹಿಟ್ಟು ಇದಿಷ್ಟು ಕಂಪಲ್ಸರಿಯಾಗಿ ನೀವು ಹಾಕಲೇಬೇಕಾಗತ್ತೆ ಇದಕ್ಕೆ ಖಾರಕ್ಕೆ ತಕ್ಕಂಗೆ ಅಚ್ಚ ಖಾರದ ಪುಡಿ ಬೇಕಿದ್ರೆ ನೀವು ಹಸಿ ಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡು ಕೂಡ ಹಾಕೋಬಹುದು ಇನ್ಸ್ಟಂಟಾಗಿ ಮಾಡೋದಾದ್ರೆ ಹೀಗೆ ಮಾಡ್ಕೊಳ್ಳಿ ತುಂಬ ರುಚಿಯಾಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಯೂಶಲಿ ಪೌಡರಲ್ಲಿ ಯೂಸ್ ಮಾಡ್ರೆ ಉಪ್ಪು ಹಾಕೋ ಅವಶ್ಯಕತೆ ಇರಲ್ಲ ನಾವು ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕೋಬೇಕಾಗತ್ತೆ ಇದಕ್ಕೆ ಒಂದು ಚಿಕನ್ ಮಸಾಲ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ತೇಜು ಬ್ರ್ಯಾಂಡು ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ನನ್ನ ಪ್ರಕಾರ ಬೆಟರ್ ಬಟರ್ಫ್ಲೈದು ಒಂದು ಚಿಕನ್ ಸಿಕ್ಸ್ಟಿ ಫೈವ್ ಮಸಾಲ ಬರುತ್ತೆ ಅದನ್ನು ಹಾಕೊಂಡ್ರೆ ತುಂಬ ರುಚಿಯಾಗುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗತ್ತೆ ಸೊ ಅದನ್ನು ನೀವು ಸಿಕ್ಕಿದ್ರೆ ಹಾಕ್ಕೊಳ್ಳಿ ಇದಕ್ಕೆ ಎರಡು ಮೊಟ್ಟೆ ಹಾಕೋತಾ ಇದ್ದೀನಿ ಅರ್ಧ ಕೆ ಜಿಗೆ ಒಂದು ಮೊಟ್ಟೆ ಅಳತೆನಲ್ಲಿ ಒಂದು ಕೆ ಜಿ ಚಿಕನ್ಗೆ ಎರಡು ಮೊಟ್ಟೆ ಹಾಕೋಬೇಕು ಇದು ಕಂಬೈನ್ ಮಾಡ್ಕೊಳ್ಳೋದಕ್ಕೆ ಬಿಕಾಸ್ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೋಬೇಕು ಅದಕ್ಕೋಸ್ಕರ ಮೊಟ್ಟೆ ಹಾಕೋಬೇಕಾಗತ್ತೆ ಇಲ್ಲಿ ಒಂದು ನಿಂಬೆ ಹಣ್ಣನ್ನು ಹಿಂಡಿಟ್ಕೊಂಡಿದ್ದೀನಿ ಅದರ ರಸನ ಸೇರಿಸ್ಕೋಬೇಕು ನಿಂಬೆ ಹಣ್ಣು ಚೆನ್ನಾಗಿ ಹಾಕ್ಕೊಂಡ್ರೆ ರುಚಿನೂ ಚೆನ್ನಾಗತ್ತೆ ಒಂದು ನಿಂಬೆ ಹಣ್ಣು ಹಾಕಿದ್ರೆ ಸಾಕಾಗುತ್ತೆ ಅಥವಾ ಇನ್ನೂ ಸ್ವಲ್ಪ ಟ್ಯಾಂಗೆ ಟ್ಯಾಂಗೆ ಇರ್ ಇರಬೇಕು ಅಂದರೆ ಎರಡು ನಿಂಬೆ ಹಣ್ಣು ಕೂಡ ಸೇರಿಸ್ಕೋಬೋದು ಇದಕ್ಕೆ ಎರಡು ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೆಲ್ ಫುಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ರೆಡ್ ಕಲರ್ದು ಸೊ ನೀವು ಪೌಡರ್ ಇದ್ದರೆ ಅದನ್ನು ಕೂಡ ಹಾಕೋಬೋದು ಅಥವಾ ಫುಡ್ ಕಲರ್ ಬೇಡ ಅಂದರೆ ಅದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು ಬಟ್ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ ಇಷ್ಟ ಇಂಗ್ರೀಡಿಯೆಂಟ್ಸು ನೀವು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಹಾಕಿರೋಂಥ ಇಂಗ್ರೀಡಿಯೆಂಟ್ಸ್ಗಳು ಚಿಕನ್ ಒಟ್ಟಿಗೆ ಚೆನ್ನಾಗಿ ಕೋಟ್ ಆಗಬೇಕು ಅಂದರೆ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಅದು ನೀಟಾಗಿ ಬ್ಲೆಂಡ್ ಆಗೋಲ್ಲ ಜೊತೆಗೆ ಬೆಳ್ ಬೆಳಗ್ಗೆ ಆಗೋಗುತ್ತೆ ಒಂದು ಕಡೆ ಏನಂತಾರೆ ನಾವು ಹಾಕಿರೋ ಮಸಾಲ ಕೋಟ್ ಆಗಿರತ್ತೆ ಇನ್ನೊಂದು ಕಡೆ ಆಗಿರಲ್ಲ ಹಾಗೆ ಜೆಲ್ ಫುಡ್ ಕಲರ್ ಹಾಕಿರೋದ್ರಿಂದ ಕಲರ್ ಆಗಿ ಸ್ಪ್ರೆಡ್ ಆಗಬೇಕು ಅಂತ ಹೇಳಿದ್ರೆ ಕೈಯಲ್ಲೇ ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ ಪೀಸಸ್ ಏನಿರುತ್ತೆ ಅದಕ್ಕೆ ಒನ್ ಲೇಯರ್ ಆಫ್ ಮಸಾಲ ಕೋಟ್ ಆಗಿ ್ರೇ ಚೆನ್ನಾಗೋದು ಅಂತ ಹೇಳ್ಬೋದು ಸೊ ಈ ಚಿಕನ್ನ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಮಿನಿಮಮ್ ಅಂದರೂ ಒನ್ ಅವರ್ ರೆಸ್ಟ್ ಮಾಡಬೇಕು ಆವಾಗಲೇ ಚಿಕನ್ ಚೆನ್ನಾಗಿ ಸಾಫ್ಟ್ ಆಗೋದು ಜೊತೆಗೆ ಉಪ್ಪು ಖಾರ ಎಲ್ಲ ಹಿಡಿಯೋದು ಅಂತ ಹೇಳ್ಬೋದು ಸೊ ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಒನ್ ಅವರ್ ಆದಮೇಲೆ ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಮಾಡಿ ಕಲಸಿಟ್ಕೊಂಡಿರೋಂಥ ಚಿಕನ್ ಪೀಸಸ್ನ ಒಂದೊಂದೇ ಹಾಕಿ ಡಿಫ್ರೈ ಮಾಡ್ಕೋಬೇಕು ಸೊ ನೀವು ಎಣ್ಣೆನ ಆದಷ್ಟು ಲೋ ಮೀಡಿಯಮ್ ಫ್ಲೇಮ್ನಲ್ಲೇ ಕಾಯಿಸ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಟು ಎಣ್ಣೆ ಕಾಯಿಸಿದ್ರೆ ಚಿಕನ್ ಪೀಸಸ್ ಬೇಗ ಕಪ್ಪಾಗಿ ಹೋಗುತ್ತೆ ಹಾಗೆಯೇ ಒಳಗಡೆ ಎಲ್ಲ ಬೆಂದಿರೋಲ್ಲ ಸೊ ಸಾಫ್ಟಾಗಿ ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿರಬೇಕು ಅಂದರೆ ನೀವು ಈ ಪ್ರೊಸೀಜರ್ ಫಾಲೋ ಮಾಡಿ ತುಂಬ ರುಚಿ ರುಚಿಯಾಗಿ ಆಗುತ್ತೆ ನೀವು ಅಂಗಡಿನಲ್ಲಿ ಪ್ಯಾಕೆಟ್ಸ್ ತೊಗೊಂಡು ಕಬಾಬ್ ಮಾಡೋ ಅವಶ್ಯಕತೆನೇ ಇರಲ್ಲ ಆರಾಮಾಗಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಸೊ ಇದಕ್ಕೆ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಉದ್ದಿದಾಗ ಸೀಳಿಟ್ಕೊಂಡಿರೋ ಅಂಥ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪನ್ನ ಮೇಲಿಂದ ಹಾಕ್ತಾಯಿದ್ದೀನಿ ಸೊ ದಟ್ ರುಚಿ ಹೆಚ್ಚುತ್ತೆ ಘಮಾನು ತುಂಬ ಚೆನ್ನಾಗಿ ಅನಿಸುತ್ತೆ ಒಂಥರ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಇರುತ್ತೆ ನೀವು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದರೆ ಬಿಳಿ ಎಳ್ಳನ್ನು ನೀವು ಚಿಕನ್ ಮ್ಯಾರಿನೇಟ್ ಮಾಡುವಾಗ ಹಾಕಿ ಕಲಿಸ್ಕೊಳ್ಳಿ ನಮ್ಮ ಮನೆಯಲ್ಲಿ ಪ್ರೆಗ್ನೆಂಟ್ ಲೇಡಿ ಇರೋದರಿಂದ ನಾನು ಎಳ್ಳನ್ನು ಯೂಸ್ ಮಾಡಿಲ್ಲ ಸೊ ನೀವು ಎಳ್ಳು ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರತ್ತೆ ತುಂಬ ರುಚಿಯಾಗಿ ಕೂಡ ಆಗುತ್ತೆ ಸೊ ನೋಡಿ ಇದನ್ನು ಸ್ವಲ್ಪ ಕ್ರಿಸ್ಪ್ ಆಗುವವರೆಗೂ ಚೆನ್ನಾಗಿ ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡಿ ಆನಂತರ ತೆಗೆದಿಟ್ಕೊಳ್ಳಿ ಡಬಲ್ ಫ್ರೈ ಮಾಡಿಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ ಕ್ರಿಸ್ಪಿನೆಸ್ ಜಾಸ್ತಿ ಬೇಕು ಅನ್ನೋರು ಡಬಲ್ ಫ್ರೈ ಮಾಡ್ಕೊಂಡು ಕೂಡ ಎತ್ತಿಟ್ಕೋಬೋದು ಸೊ ನೋಡಿ ಇವಾಗ ಆಗಿದೆ ಬಿಸಿ ಬಿಸಿಯಾದ ಚಿಕನ್ ಕಬಾಬ್ ಹೋಟೆಲ್ ಅಥವಾ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಸೊ ಹೋಪಿ ರೆಸಿಪಿ ನಿಮ್ಗೆ ಇಷ್ಟ ಆಗಿರ್ಬೋದು ಇಷ್ಟ ಆಗಿದ್ರೆ ಆಸ್ ಯುಶಲ್ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಬರ್ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ